ಎಲ್ಲರಿಗೂ ನಮಸ್ಕಾರ. ಇದು ಇಂಡಿಯೋ ನ್ಯೂಸ್ 6 ಸುದ್ದಿ ಅಂದ್ರೆ ಸೇವೆ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಲವಂಗದ ಬಗ್ಗೆ ತಿಳ್ಕೊಳ್ಳೋಣ. ಯಾರಕ್ ತಾನೇ ಲವಂಗ ಗೊತ್ತಿಲ್ಲ ಹೇಳಿ? ಎಲ್ಲರಿಗೂ ಗೊತ್ತಿರ್ಬೋದು, ಪ್ರತಿದಿನ ನಾವು ಅಡುಗೆ ಮನೆಯಲ್ಲಿ ನೋಡುವಂತಹ ಹಾಗೂ ಬಳಸುವಂತಹ ಪದಾರ್ಥಗಳಲ್ಲಿ ಲವಂಗ ಒಂದು. ಇದರಿಂದ ಏನೆಲ್ಲ ಉಪಯೋಗ ಇದೆ, ಏನೆಲ್ಲ ಅನುಕೂಲತೆಗಳಿದೆ, ಒಂದು ಸಣ್ಣ ಮಾಹಿತಿ ಇಂಡಿಯೋ ನ್ಯೂಸ್ ಅಲ್ಲಿದೆ ನೋಡಿ. ಲವಂಗ, ಲವಂಗ ಭಾರತದ ಮಸಾಲೆ ಪದಾರ್ಥಗಳಲ್ಲೇ ಒಂದು. ಈ ಲವಂಗ ಸುಗಂಧ ಭರಿತ ಹಾಗೂ ಸ್ವಾದದಲ್ಲಿ ಸಿಹಿ ಇರುವ ಪದಾರ್ಥ. ಕೇವಲ ಬರೀ ಅಡುಗೆಯಲ್ಲಿ ಮಾತ್ರ ಅಲ್ಲದೆ ಅನೇಕ ಕಾಯಿಲೆಗಳನ್ನು ಗುಣಪಡಿಸಲು ಬಹಳಷ್ಟು ಸಹಕಾರಿಯಾಗಿರುತ್ತದೆ. ಇನ್ನು ನಮ್ಮ ಭಾರತದಲ್ಲಿ ಆಯುರ್ವೇದದಲ್ಲಿ ಸಾಂಪ್ರದಾಯಿಕ ಔಷಧಿಯಾಗಿ ಬಳಸುವ ಪದಾರ್ಥ ಈ ಲವಂಗ. ಲವಂಗದಲ್ಲಿ ಇರೋ ನ್ಯೂಟ್ರಿಷನಲ್ ವ್ಯಾಲ್ಯೂ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ವಿಟಮಿನ್ ಕೆ, ವಿಟಮಿನ್ ಇ, ಫೈಬರ್, ಕ್ಯಾಲ್ಸಿಯಂ, ಮ್ಯಾಗ್ನೆಸಿಸ್ ಹೆಚ್ಚು, ಆಂಟಿ ಬ್ಯಾಕ್ಟೀರಿಯಲ್, ಆಂಟಿವೈರಲ್ ಸಹ ಇದೆ. ಬನ್ನಿ, ನ್ಯೂಟ್ರಿಷನಲ್ ನಮಗೆ ಹೇಗೆ ಸಹಾಯ ಆಗುತ್ತೆ ನೋಡೋಣ. ಲವಂಗ ಮನುಷ್ಯನ ಮೂಳೆಗಳ ಕಾಯಿಲೆಗಳು ಅಂದ್ರೆ ಮೂಳೆ ಸಂಬಂಧಿತ ಜಾಯಿಂಟ್ ಪೇನ್ ಮುಂತಾದ ಕಾಯಿಲೆಗಳನ್ನು ನಿವಾರಿಸಲು ಹಾಗೂ ಮೂಳೆಗಳನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಈ ಲವಂಗದ ಸೇವನೆ ಬಹಳಷ್ಟು ಉತ್ತಮ. ಅಷ್ಟೇ ಅಲ್ಲದೆ ಮನುಷ್ಯನ ಮೆದುಳಿನ ಕಾರ್ಯಗಳನ್ನು ಉತ್ತಮ ರೀತಿಯಲ್ಲಿ ನಡೆಸಲು ಸಹಕಾರಿ. ಇನ್ನು ಲವಂಗದಲ್ಲಿ ಆಂಟಿ ಆಕ್ಸಿಡೆಂಟ್ ಹೆಚ್ಚಾಗಿರೋದ್ರಿಂದ ಹಾಗೆ ಆಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಅಂಶಗಳು ಹೆಚ್ಚಾದರೆ ಲವಂಗ ಸೇವನೆಯಿಂದ ಕ್ಯಾನ್ಸರ್ ಜೀವಕೋಶಗಳನ್ನು ನಾಶಪಡಿಸಬಹುದು. ಇನ್ನು ಲವಂಗ ಸೇವನೆ ದೇಹದ ಇನ್ಸುಲಿನ್ ಹಾರ್ಮೋನ್ ರೆಗ್ಯುಲೇಟ್ ಮಾಡುತ್ತೆ. ಅಂದ್ರೆ ಡಯಾಬಿಟಿಸ್, ಶುಗರ್ ಪೇಷಂಟ್ಸ್ಗೆ ಲವಂಗ ಸೇವನೆ ಬಹಳಷ್ಟು ಉತ್ತಮ. ಇನ್ನು ಹೊಟ್ಟೆ ಸಂಬಂಧಿತ ಕಾಯಿಲೆಗಳು ಅಂದ್ರೆ ಜೀರ್ಣಕ್ರಿಯೆ, ಅನ್ನನಾಳಕ್ಕೆ ಸಂಬಂಧಿಸಿದ ಕಾಯಿಲೆಗಳನ್ನು ಈ ಲವಂಗ ಸೇವನೆಯಿಂದ ಬಹಳಷ್ಟು ಗುಣಪಡಿಸಿಕೊಳ್ಳಬಹುದು. ಇನ್ನು ಲವಂಗ ಹಲ್ಲಿನ ಆರೋಗ್ಯವನ್ನು ಹೆಚ್ಚಿಸಬಹುದು. ಅಂದ್ರೆ ಹಲ್ಲಿನ ಸಮಸ್ಯೆಗಳಾದ ಕ್ಯಾವಿಟೀಸ್, ಒಸಡಿನ ಸಮಸ್ಯೆ ಮುಂತಾದ ಅನೇಕ ಕಾಯಿಲೆಗಳನ್ನು ಗುಣಪಡಿಸಬಹುದು. ಹಲ್ಲು ನೋವಿಗೆ ಲವಂಗದ ಉಪಯೋಗ ಮಾಡುವುದು ನಮಗೆಲ್ಲ ತಿಳಿದಿರುವ, ಹಾಗಾಗಿ ಲವಂಗವನ್ನು ಇಂದು ಟೂತ್ ಪೇಸ್ಟ್ ಹಾಗೂ ಇನ್ನಿತರ ದಿನಬಳಕೆಯ ಪರಿಕರಗಳಲ್ಲಿ ಬಳಕೆವಾರವಾದ ಔಷಧೀಯ ಗುಣಲಕ್ಷಣಗಳಿಂದ ಬಹಳ ಹಿಂದಿನ ಕಾಲದಿಂದ ಮನೆ ಮಾತಾಗಿರುವ ಲವಂಗದ ಪ್ರಭಾವದಿಂದ ಆರೋಗ್ಯ ಸುಧಾರಣೆಯಲ್ಲಿ ಸಕಾರಾತ್ಮಕ ಹಾಗೂ ಕೆಲವು ಅಡ್ಡ ಪರಿಣಾಮಗಳನ್ನು ಬೀರುವ ಕಾರಣಗಳಿಂದ ಲವಂಗದ ಬಳಕೆಯಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ವಹಿಸಬೇಕಾಗುತ್ತದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಲವಂಗ ಸೇವನೆ ನಮಗೆ ಬಹಳಷ್ಟು ಅನುಕೂಲ. ಹಾಗೆ ನೈಸರ್ಗಿಕವಾಗಿ ಸಿಗೋ ಪದಾರ್ಥಗಳಿಂದ ನಮ್ಮ ಆರೋಗ್ಯವನ್ನು ನಾವೇ ಸರಿಪಡಿಸಿಕೊಳ್ಳಬಹುದು. ಇದಿಷ್ಟು ಲವಂಗ ಸೇವನೆಯ ಅನುಕೂಲಗಳು ಹಾಗೂ ಅನಾನುಕೂಲಗಳು. ಇದರ ಬಗ್ಗೆ ಒಂದು ಸಣ್ಣ ಮಾಹಿತಿ ನೋಡಿದ್ರಲ್ಲ ವೀಕ್ಷಕರೇ, ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಇಂಡಿಯೋ ನ್ಯೂಸ್ 6.